ಕಾಂಗ್ರೆಸ್ ನಾಯಕರು ಮುಸಲ್ಮಾನರ ತುಷ್ಟೀಕರಣಕ್ಕಾಗಿ ಧ್ಯಾನವನ್ನು ವಿರೋಧಿಸುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ನೀಡಿದರು. ಧಾರವಾಡ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಈ ಹಿಂದೆಯೂ ಯೋಗಕ್ಕೂ ಸಹ ಕಾಂಗ್ರೆಸ್ ಮುಖಂಡರು ವಿರೋಧವನ್ನು ವ್ಯಕ್ತಪಡಿಸಿದ್ದರು. ಯೋಗವನ್ನು ಇಡೀ ಜಗತ್ತು ಒಪ್ಪಿಕೊಂಡ ನಂತರ, ಯೋಗದಲ್ಲಿ ಎಲ್ಲರೂ ಪಾಲ್ಗೊಂಡ ನಂತರ ಕಾಂಗ್ರೆಸ್ಸಿಗರು ಯೋಗವನ್ನು ಒಪ್ಪಿಕೊಂಡರು. ಇದೇ ರೀತಿ ಇಡೀ ಜಗತ್ತು ಧ್ಯಾನವನ್ನು ಒಪ್ಪಿಕೊಂಡ ನಂತರ ಕಾಂಗ್ರೆಸ್ಸಿಗರು ಸಹ ಒಪ್ಪಿಕೊಳ್ಳುತ್ತಾರೆ ಎಂದು ಹೇಳಿಕೆಯನ್ನು ನೀಡಿದರು. ರಾಜ್ಯ ಸರ್ಕಾರ ಶಾಲಾ ಮಕ್ಕಳಿಗೆ 10 ನಿಮಿಷ ಧ್ಯಾನ ಮಾಡಲು ತಿಳಿಸಿದೆ. ಕಡ್ಡಾಯವಾಗಿ ಧ್ಯಾನ ಮಾಡಬೇಕು ಎಂದು ಸೂಚಿಸಿಲ್ಲ. ಇಂತಹದೇ ದೇವರ ಧ್ಯಾನವನ್ನು ಮಾಡಬೇಕು ಎಂದು ತಿಳಿಸಿಲ್ಲ ಎಂದು ಸ್ಪಷ್ಟನೆಯನ್ನು ನೀಡಿದರು. ನೋಡಿ, ಕಾಂಗ್ರೆಸ್ ಅವರಿಗೆ ಒಂದೇ ಧ್ಯಾನ, ಅದು ಸೋನಿಯಾ ರಾಹುಲ್ ಗಾಂಧಿಯ ಧ್ಯಾನ, ಇಟಲಿಯ ಧ್ಯಾನ. ಕಾಂಗ್ರೆಸ್ ಪಾರ್ಟಿಗೆ ಭಾರತದ ಮತ್ತು ಅಲ್ಲಿ ಧ್ಯಾನ ಅಂತಂದ್ರೆ ಏನು? ಅಲ್ಲಿ ಇಂಥದ್ದೇ ದೇವರ ಧ್ಯಾನ ಮಾಡ್ಬೇಕಂತ ಹೇಳಿಲ್ಲ. ಧ್ಯಾನ ಇದೆ ಮೆಡಿಟೇಷನ್. ಮೆಡಿಟೇಷನ್ ಮಾಡಲಿಕ್ಕೆ ಅಕಸ್ಮಾತ್ ಅವ್ರು ಹೇಳಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಇವತ್ತು ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಅವರು ಭಗವದ್ಗೀತಾನೂ ವಿರೋಧ ಮಾಡ್ತಾರ. ಇವ್ರ ಕಾಲದಲ್ಲಿ ಒಂದು ವರ್ಗಕ್ಕೆ ತುಷ್ಟೀಕರಣ ಮಾಡಲಿಕ್ಕೆ ಏನು ಬೇಕಾದ ಮಾಡಿದ್ರು. ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟಿನ ಆದೇಶವನ್ನು, ಟ್ರಿಪಲ್ ತಲಾಖ್ದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಸಹಿತ ತಿರುವು ಮಾಡಿದಂಥವ್ರು ಇವರು ಇಲ್ಲಿ. ಮತ್ತು ಅದೇನು ಎಲ್ಲರಿಗೂ ಕಂಪಲ್ಸರಿ ಅಂತೂ ಹೇಳಿಲ್ಲ, ಮತ್ತು ಇಂಥದೇ ದೇವರ ಆರಾಧನೆ ಮಾಡಿರಿ ಅಂತ ಹೇಳಿಲ್ಲ, ಅಥವಾ ಯಾವುದೋ ಒಬ್ಬರ ನಾಯಕರ ಧ್ಯಾನ ಮಾಡಿರಿ ಅಂತೂ ಹೇಳಿಲ್ಲ. ಧ್ಯಾನ ಇದು ಒಂಥರ, ಇದು ಅವರ ಮನಸ್ಸಿನಲ್ಲಿ ಯಾವ ರೀತಿಯಾದಂಥ ಧ್ಯಾನ ಮಾಡಬೇಕಂತ ಎಲ್ಲರಿಗೂ ಒಂದು ಅವ್ರಿಗೆ ಆದಂಥ ಕಲ್ಪನೆಗಿರ್ತದೆ, ಕ್ರಮಗಳಿರ್ತವೆ. ಈಗ ಪ್ರಾಣಾಯಾಮದ ಮಾಡೋಕ್ಕಿಂತ ಮೊದಲು ಧ್ಯಾನ ಮಾಡ್ತಾರೆ, ಅದು ಇಂಥದ್ದೇ ದೇವ್ರ ಧ್ಯಾನ ಮಾಡ್ತಾರೆ ಅಂತೇನಿಲ್ಲ. ಯೋಗ ಮಾಡಿದಾಗೂ, ಯೋಗ ಕಂಪಲ್ಸರಿ ಮಾಡಿದಾಗೂ ವಿರೋಧ ಮಾಡಿದ್ರು. ಆದರೆ ಜಗತ್ತು ಯೋಗ ಒಪ್ಪಿಕೊಂಡ ಮೇಲೆ ಇವರು ಒಪ್ಪಿಕೊಳ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿಯವರು. ಸೊ ಹಾಗಾಗಿ ಇವರು ಯಾವುದೇ ಭಾರತೀಯ ಪರಂಪರೆ, ಹಿಂದೂ ಪರಂಪರೆಗೆ ಮೊದಲು ವಿರೋಧ ಮಾಡೋದು ಇವ್ರ ಕೆಲಸ. ಅದರ ಹಿಂದೆ ಮುಂದೆ ನೋಡಲಾರದಂಥದ್ದು. ಅದಕ್ಕೆ ಸ್ವಲ್ಪ ಅವರಿಗೆ ದೇವರು, ಅವ್ರು ಯಾವ ದೇವರ ಆರಾಧನೆಯನ್ನು ಮಾಡ್ತಾನೆ ಆ ದೇವರು ಅವರಿಗೆ ಸದ್ಬುದ್ಧಿ ಕೊಡಲಿ ಅಂತ ಹೇಳ್ತಾರೆ. ತತ್ವ ಅನ್ನೋ ಪ್ರಶ್ನೆನೇ ಇಲ್ಲ. ನೀವು ನಿಮ್ಗೇನು ಬೇಕಾದ ಧ್ಯಾನ ಮಾಡಿರಿ. ನಿಮ್ಗೆ ಕಾಂಗ್ರೆಸ್ದವರು ಅಧಿಕಾರ, ದುಡ್ಡು, ಭ್ರಷ್ಟಾಚಾರ ಇದನ್ನು ಧ್ಯಾನ ಮಾಡ್ತಾರೆ, ಅವ್ರು ಅದನ್ನೇ ಮಾಡಲಿ, ನಮ್ದೇನು ತಕರಾರಿಲ್ಲ. ಮಕ್ಕಳಿಗೆ ಒಂದು ಕಾನ್ಸಂಟ್ರೇಷನ್ ಇತ್ಯಾದಿ ಬೆಳೀಲಿಕ್ಕೆ ಮಾಡಿರಬಹುದು, ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಏನು ಆರ್ಡ್ರ್ ಹೊಡಿಸಿದಾರ ಹೊಡಿಸಿದಿಲ್ಲ ಅಂಥೇಳಿ, ಯಾಕಂದ್ರೆ ನಾನು ದಿಲ್ಲಿಯಿಂದ ನೇರವಾಗಿ ಇಲ್ಲೇ ಬಂದಿದ್ದೇನೆ. ಐ ಡು ನಾಟ್ ನೋ ಫುಲ್ ಡಿಟೇಲ್ಸ್. ಸ್ವಲ್ಪ ನಾನು ಮಾಧ್ಯಮಗಳಲ್ಲಿ ನೋಡಿದ್ರು ಇದು. ಹಾಗಾಗಿ ತಕ್ಷಣ ಅದನ್ನು ಅಷ್ಟು ವಿರೋಧ ಮಾಡೋದು, ಅದನ್ನೊಂದು ಪೊಲಿಟಿಕಲ್ ಇಶ್ಯೂ ಮಾಡೋದು ಏನೂ ಅಗತ್ಯತೆ ಇಲ್ಲ. ಇಟ್ ಇಸ್ ನಾಟ್ ನೀಡೆಡ್. ಅನಗತ್ಯವಾದಂಥ ಒಟ್ಟಾರೆ ಯಾವುದೇ ಅಂದರೆ ನಾವು ಹಿಂದುತ್ವ ಹೇಳ್ತಾ ನೀವು ಹಿಂದುತ್ವಕ್ಕೆ ವಿರೋಧ ಅಂತ ಹೇಳ್ರಂಗಾರೆ, ನಾವು ಹಿಂದೂ ವಿರೋಧ ಅಂತ ಹೇಳಲ್ಲ, ಯಾರು ಬೇಡ ಅಂತಾರೆ. ಯಾಕಂದ್ರೆ ನಿಮ್ಮ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಹೇಳಿದರು, ಮೊದಲನೇ ದೇಶದ ಬಜೆಟ್ಟಿನ ಮೊದಲನೇ ಅಧಿಕಾರ ಇರೋದು ಮುಸಲ್ಮಾನರಿಗೆ ಅಂತ ಹೇಳಿದರು. ನೀವು ಹೇಳ್ರಿ ಹಂಗೆ, ವಿ ಡೋಂಟ್ ಮೈಂಡ್.